ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಸ್ಟಾಫ್ ಸೆಲೆಕ್ಷನ್ ಮುಖಾಂತರ ಅಂಚೆ ಇಲಾಖೆಯಲ್ಲಿ ಬರೋಬ್ಬರಿ 6000 ಹುದ್ದೆಗಳಿಗೆ ದ್ವಿತೀಯ ಪಿಯುಸಿ ಪಾಸ್ ಆದವರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಈ ಅಂಚೆ ಇಲಾಖೆಯಲ್ಲಿರುವ ಹುದ್ದೆಗಳನ್ನು ದೇಶಾದ್ಯಂತ ಕರೆಯಲಾಗಿದ್ದು ನಮ್ಮ ದೇಶದ ಎಲ್ಲ ರಾಜ್ಯಗಳ ಅರ್ಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುತ್ತಾರೆ ಇಡೀ ದೇಶಾದ್ಯಂತ ನಡೆಯುವ ಈ ಪರೀಕ್ಷೆಯಲ್ಲಿ ಯಶಸ್ವಿಯನ್ನು ಗಳಿಸಬೇಕಾದರೆ ನೀವು ಕೆಲವೊಂದು ಟ್ರಿಕ್ಸ್ಗಳನ್ನು ಅಂದರೆ ಶಾರ್ಟ್ಕಟ್ ಟ್ರಿಕ್ಸ್ಗಳನ್ನು ಬಳಸಲೇಬೇಕಾಗುತ್ತದೆ ಅಂದಾಗ ಮಾತ್ರ ನೀವು ಇಂತಹ ದೊಡ್ಡ ಮಟ್ಟದ ರಾಷ್ಟ್ರಾದ್ಯಂತ ನಡೆಯುವ ಪರೀಕ್ಷೆಯಲ್ಲಿ ಯಶಸ್ವಿ ಗಳಿಸಿ ಹುದ್ದೆಯನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ ಹಾಗಾದರೆ ನೀವು ಮಾಡಬೇಕಾದ ಟ್ರಿಕ್ಸ್ಗಳೇನು ಅದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ಕೊಡುತ್ತೇವೆ ನೀವು ಸಹ ಪೋಸ್ಟಲ್ ಅಸಿಸ್ಟೆಂಟ್ ಹುದ್ದೆಗೆ ತಯಾರಿ ನಡೆಸ್ತಾ ಇದ್ದರೆ ಈ ವಿಡಿಯೋಕ್ಕೊಂದು ಈಗಲೇ ಲೈಕ್ ಕೊಡಿ ಅದೇ ರೀತಿ ಪೋಸ್ಟಲ್ ಅಸಿಸ್ಟೆಂಟ್ ಹುದ್ದೆಗೆ ತಯಾರಿ ನಡೆಸುತ್ತಿರುವ ನಿಮ್ಮ ಸ್ನೇಹಿತರೊಂದಿಗೆ ಫೇಸ್ಬುಕ್ ಮತ್ತು ವ್ಯಾಟ್ಸಾಪ್ ಮುಖಾಂತರ ತಪ್ಪದೇ ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಹಾಗಾದರೆ ಸ್ಟಾಫ್ ಸೆಲೆಕ್ಷನ್ನಲ್ಲಿ ನಡೆಯುವ CHSL ಎಕ್ಸಾಮ್ನಲ್ಲಿ ನೀವು ಯಶಸ್ವಿ ಆಗಲಿಕ್ಕೆ ಏನೆಲ್ಲ ಟ್ರಿಕ್ಸ್ಗಳನ್ನು ಬಳಸಬೇಕು ನೋಡೋಣ ಮೊದಲನೇ ಟ್ರಿಕ್ಸ್ ನೋಡುವುದಾದರೆ ಸ್ಟಾಫ್ ಸೆಲೆಕ್ಷನ್ ಥ್ರೂ ನಡೆಯುವ ಈ ಪರೀಕ್ಷೆಯಲ್ಲಿ ಒಟ್ಟು 100 ಅಂಕಗಳಿದ್ದು 100 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಆದರೆ ಸಮಯ ಮಾತ್ರ ಕೇವಲ 1 ಗಂಟೆ ಅಂದರೆ 60 ನಿಮಿಷವನ್ನು ಮಾತ್ರ ನೀಡಲಾಗುತ್ತದೆ ಅಂದರೆ ಸರಾಸರಿಯಾಗಿ 0.36 ಸೆಕೆಂಡ್ಗಳಲ್ಲಿ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ನೀಡಲೇಬೇಕಾಗುತ್ತದೆ ಅದೇ ರೀತಿ ಇಲ್ಲಿ ಋಣಾತ್ಮಕ ಅಂಕಗಳಿದ್ದು 4 ತಪ್ಪು ಉತ್ತರಗಳಿಗೆ 1 ಸರಿ ಉತ್ತರವನ್ನು ಕಳೆದು ಹಾಕಲಾಗುತ್ತದೆ ಹಾಗಾಗಿ ನಿಮಗೆ ನಿಖರವಾಗಿ ಸರಿಯಾಗಿ ಗೊತ್ತಿರುವ ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ಮೊದಲು ನೀಡಬೇಕು ನಂತರ ಸಮಯ ಉಳಿದರೆ ಈಗಾಗಲೇ ಬಿಟ್ಟಿರುವ ಪ್ರಶ್ನೆಗಳ ಮನೆಯಲ್ಲಿ ಉತ್ತರವೇನಾದರೂ ಹೊಳೆದರೆ ಅಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಸರಿಯಾದ ಉತ್ತರ ಗೊತ್ತಿಲ್ಲದಿರುವ ಪ್ರಶ್ನೆಗಳಿಗೆ ಉತ್ತರಿಸಿದರೆ ಈಗಾಗಲೇ ಬಂದಿರುವ ಅಂಕಗಳನ್ನು ಸಹ ನೀವು ಕಳೆದುಕೊಳ್ಳುತ್ತೀರಿ ಹಾಗಾಗಿ ಇಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಇನ್ನು ಎರಡನೇ ಟ್ರಿಕ್ಸ್ ಏನೆಂದರೆ ಈ ಪರೀಕ್ಷೆಯಲ್ಲಿ 100 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಈ 100 ಪ್ರಶ್ನೆಗಳಲ್ಲಿ 4 ವಿಭಾಗಗಳಿರುತ್ತವೆ ಅಂದರೆ ಪ್ರತಿಯೊಂದು ವಿಭಾಗಕ್ಕೂ 25 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಹಾಗಾಗಿ ಪರೀಕ್ಷಾರ್ಥಿಗಳು ಪ್ರತಿಯೊಂದು ವಿಭಾಗಕ್ಕೂ ಸರಿಯಾದ ಆದ್ಯತೆಯನ್ನು ನೀಡಿ ಯಾವ ವಿಭಾಗಕ್ಕೆ ಹೆಚ್ಚು ಸಮಯ ನೀಡಬೇಕು ಯಾವ ವಿಭಾಗವನ್ನು ಕಡಿಮೆ ಸಮಯದಲ್ಲಿ ಬಿಡಿಸಬೇಕು ಎಂಬುದನ್ನು ಮೊದಲೇ ಲೆಕ್ಕಾಚಾರ ಹಾಕಿರಬೇಕು ಇದರಲ್ಲಿ ನೀವು ಯಶಸ್ವಿಯಾಗಬೇಕಾದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ಸಮಯದ ಹೊಂದಾಣಿಕೆಯನ್ನು ಮಾಡಿಕೊಂಡು ಪರೀಕ್ಷೆಗೆ ಸಿದ್ಧರಾಗಬೇಕು ಅಂದರೆ ಮನೆಯಲ್ಲಿಯೇ ಹಲವಾರು ಮಾದರಿ ಪ್ರಶ್ನೋತ್ತರಗಳಿಗೆ ಉತ್ತರಿಸಿ ಸಮಯದ ಹೊಂದಾಣಿಕೆಯನ್ನು ಪ್ರಾಕ್ಟೀಸ್ ಮಾಡಿರಬೇಕು ಇನ್ನು ಮೂರನೆಯ ಟ್ರಿಕ್ಸ್ ಏನೆಂದರೆ ಈ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನು ಪಡೆದರೆ ಹುದ್ದೆಯನ್ನು ಪಡೆಯಲು ಸಾಧ್ಯ ಎಂಬುದು ಹೌದು ಸ್ನೇಹಿತರೆ ಕಳೆದ ಬಾರಿ ಅಂದರೆ 2016-17ರಲ್ಲಿ ಜನರಲ್ ಮೆರಿಟ್ ಅಂದರೆ ಸಾಮಾನ್ಯ ಅಭ್ಯರ್ಥಿಯ ಕಟಾಫ್ 127 ಅಂಕಗಳಿಗೆ ನಿಗದಿಯಾಗಿತ್ತು 2017-18ರಲ್ಲಿ ಸಾಮಾನ್ಯ ಅಭ್ಯರ್ಥಿಯ ಕಟಾಫ್ 147 ಅಂಕಗಳಿಗೆ ನಿಗದಿಯಾಗಿತ್ತು ಹಾಗಾಗಿ ನೀವು ಈ ವರ್ಷ ಕನಿಷ್ಠ 160 ಅಂಕಗಳನ್ನು ಪಡೆಯಲು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರಬೇಕು ಅಂದಾಗ ಮಾತ್ರ ಈ ಪರೀಕ್ಷೆಯಲ್ಲಿ ನೀವು 100ಕ್ಕೆ 100ರಷ್ಟು ಯಶಸ್ವಿಯಾಗಲು ಸಾಧ್ಯ ಇನ್ನು ನಾಲ್ಕನೇ ಟ್ರಿಕ್ಸ್ ಏನೆಂದರೆ ಈ ಪರೀಕ್ಷೆಯನ್ನು ನೀವು 60 ನಿಮಿಷಗಳಲ್ಲಿ 100 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ ಹಾಗಾಗಿ ನೀವು ಇಲ್ಲಿ ಶಾರ್ಟ್ಕಟ್ ಮೆಥಡನ್ನು ಬಳಸಲೇಬೇಕು ಅಂದಾಗ ಮಾತ್ರ ತ್ವರಿತವಾಗಿ ಉತ್ತರಿಸಲಿಕ್ಕೆ ಸಾಧ್ಯವಾಗುತ್ತದೆ ಶಾರ್ಟ್ಕಟ್ ಮೆಥಡ್ ಬಗ್ಗೆ ನೀವು ಆನ್ಲೈನ್ ಮುಖಾಂತರ ಅಂದರೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಹಲವಾರು ವಿಡಿಯೋಗಳ ಮುಖಾಂತರ ಮಾಹಿತಿಯನ್ನು ಪಡೆಯಬಹುದಾಗಿದೆ ಈ ತಂತ್ರಗಳನ್ನು ಬಳಸಿ ನೀವು ಕಡಿಮೆ ಸಮಯದಲ್ಲಿ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸಾಧ್ಯವಾಗುತ್ತದೆ ಈ ತಂತ್ರವನ್ನು ಬಳಸಿ ಬಹಳಷ್ಟು ಅಭ್ಯರ್ಥಿಗಳು ಈಗಾಗಲೇ ಈ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗಾಗಿ ಈ ತಂತ್ರವನ್ನು ಕಡ್ಡಾಯವಾಗಿ ಪಾಲಿಸಿ ಇನ್ನು ಐದನೆಯ ಪ್ರಮುಖ ಟ್ರಿಕ್ಸ್ ಏನೆಂದರೆ ಈ ಪರೀಕ್ಷೆಯಲ್ಲಿ ಹೆಚ್ಚು ಸ್ಕೋರನ್ನು ಕಡಿಮೆ ಅವಧಿಯಲ್ಲಿ ಮಾಡಲಿಕ್ಕೆ ನಿಮಗೆ ಅವಕಾಶವಿರುವುದು ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಇಂಗ್ಲಿಷ್ ಪ್ರಶ್ನೆಗಳಲ್ಲಿ ಹಾಗಾಗಿ ಈ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಒತ್ತು ನೀಡಿದರೆ ನೀವು ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಈ ಏರಿಯಾದಲ್ಲಿ ಪಡೆಯಬಹುದಾಗಿದೆ ಇನ್ನು ಐದನೆಯ ಮತ್ತು ಕೊನೆಯ ಟ್ರಿಕ್ಸ್ ಏನೆಂದರೆ ಪರೀಕ್ಷೆ ಬರೆಯುವಾಗ ಯಾವುದೇ ರೀತಿಯ ಭಯಕ್ಕೆ ಒಳಗಾಗಬೇಡಿ ಈ ಭಯ ನಿಮಗೆ ಸಮಯವನ್ನು ಹಾಳು ಮಾಡುತ್ತದೆ ಹಾಗಾಗಿ ಧೈರ್ಯದಿಂದ ಪರೀಕ್ಷೆಯನ್ನು ಎದುರಿಸಿ ಪರೀಕ್ಷಾ ಭಯವನ್ನು ಹೋಗಲಾಡಿಸಲು ಕೆಲವೊಂದು ಮಾದರಿ ಪ್ರಶ್ನೆಗಳನ್ನು ಬಿಡಿಸಿ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ ಇಲ್ಲವಾದರೆ ಹತ್ತಿರದ ಯಾವುದಾದರೂ ಮಾದರಿ ಪ್ರಶ್ನೋತ್ತರಗಳನ್ನು ನಡೆಸುತ್ತಿರುವ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡಿ ಪರೀಕ್ಷಾ ತಯಾರಿಯನ್ನು ನಡೆಸುವುದು ಇನ್ನೂ ಉತ್ತಮವಾದ ವಿಧಾನ ನೋಡಿದ್ರಲ್ಲ ಸ್ನೇಹಿತರೆ ಪೋಸ್ಟಲ್ ಅಸಿಸ್ಟೆಂಟ್ ಹುದ್ದೆಗೆ ನೀವು ತಯಾರಿ ನಡೆಸ್ತಾ ಇದ್ದರೆ ಈ ಎಲ್ಲ ಟ್ರಿಕ್ಸ್ಗಳನ್ನು ಸರಿಯಾಗಿ ಬಳಸಿದ್ದೇ ಆದರೆ ಪರೀಕ್ಷೆಯಲ್ಲಿ 100ಕ್ಕೆ 100ರಷ್ಟು ಯಶಸ್ವಿಯನ್ನು ಗಳಿಸಬಹುದಾಗಿದೆ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಅದೇ ರೀತಿ ದೇಶದ ಪ್ರತಿಯೊಬ್ಬ ಯುವಕ ಯುವತಿಯರಿಗೆ ತಲುಪುವವರೆಗೂ ಫೇಸ್ಬುಕ್ ಮತ್ತು ವ್ಯಾಟ್ಸಾಪ್ ಮುಖಾಂತರ ಶೇರ್ ಮಾಡಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು
ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅನ್ನು ಒತ್ತಿ, ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.